ಎಲ್ಲಿ ಸಿಡಿದ್ರೆ ಬರಬಾರ್ದು ಮಾನ್ಯ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ದಯಮಾಡಿ ಈ ಒಂದು ಮಾನವ ಸರಪಳಿಯಲ್ಲಿ ಭಾಗವಹಿಸಿದಂತಹ ನಮ್ಮೆಲ್ಲ ಮಕ್ಕಳಿಗೂ ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಬಂದು ಆಸೀನರಾಗಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನದ ಪ್ರಯುಕ್ತ ಸಸಿಗಳನ್ನ ನೆಡುವಂತಹ ಈ ಒಂದು ವಿನೂತನ ಕಾರ್ಯಕ್ರಮ ನಿಜವಾಗ್ಲೂ ಅರ್ಥಪೂರ್ಣ ಅಂತ ಹೇಳ್ಬೋದು. ಪ್ರಜಾಪ್ರಭುತ್ವ, ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವದ ಜೀವನ ಈ ಒಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಮಹತ್ವ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವೇದಿಕೆ ಮೇಲಿರುವಂತಹ ಎಲ್ಲ ಅತಿಥಿಗಳನ್ನು ಬಹಳ ಪ್ರೀತಿಯಿಂದ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ನಾಡುಗೀತೆಯನ್ನ ಪ್ರಸ್ತುತ ಪಡಿಸ್ತಾ ಇದ್ದಾರೆ. ನಮ್ಮ ಧ್ವನಿವರು ನಿಲ್ಲಿಸ್ಬೇಕು, ದಯಮಾಡಿ ಅಲ್ಲಿ ನೀರು ಕೊಡ್ತಾ ಇರುವಂತವರು ನಿಲ್ಲಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ದಯಮಾಡಿ ನೀರನ್ನ ನಿಲ್ಲಿಸಿ, ದಯಮಾಡಿ ನನ್ನ ಎಲ್ಲ ಮಕ್ಕಳು ಬಂದು ವಿಧಿಯ ಅಭಿಯಾನವಾಗಿ ಮಾನವ ಸರಪಳಿ ಒಂದು ಅದ್ಭುತ ಪರಿಕಲ್ಪನೆ ಅಂತ ಹೇಳ್ಬೋದು. ಈ ಒಂದು
ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ರಿ. ಉಪನಿರ್ದೇಶಕರಾದಂತಹ ಶ್ರೀಯುತ ಸಿದ್ಧಲಿಂಗ ದೇವಿನ ಮಠ ಅವರನ್ನ ಎಲ್ಲರಿಗೂ ಶುಭಗಳು. ಸೆಪ್ಟೆಂಬರ್ 15 ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಇರತಕ್ಕಂಥ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ತಮ್ಮ ಎಲ್ಲರ ಪರವಾಗಿ ನಾನು ತುಂಬುರುದಿದ ಸ್ವಾಗತವನ್ನು. ಕಾರ್ಯಕ್ರಮದ ಉದ್ಘಾಟನೆಯನ್ನ ವಿನೂತನವಾಗಿ ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಮತ್ತೊಮ್ಮೆ ವೇದಿಕೆಯ ಮೇಲಿರುವಂತಹ ಎಲ್ಲ ಅತಿಥಿ ಗಣ್ಯರಲ್ಲಿ ಮನವಿಯನ್ನ ಕೇಳ್ಕೊಳ್ತಾ ಇದ್ರಿ. ಹಾಗೆ ಜನಾರ್ದನ್ ಅವರು ಡೈಮಂಡ್ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ವಿನೂತನವಾಗಿ ಈ ಒಂದು ಕ್ರೀಡಾ ಜ್ಯೋತಿಯನ್ನ ಬೆಳಗಿಸುವ ಮೂಲಕ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡ್ತಾ ಇದ್ದೀವಿ. ಒಂದು ಜ್ಯೋತಿ ಮದ್ದೂರು ಕಡೆಗೆ, ಮತ್ತೊಂದು ಜ್ಯೋತಿ ಶ್ರೀರಂಗಪಟ್ಟಣ ಕಡೆಗೆ ನಮ್ಮ ಈ ಒಂದು ಜ್ಯೋತಿಯನ್ನ ಕೊಂಡೊಯ್ಯಲಿದ್ದು ಸನ್ಮಾನ್ಯ ಚಲುವರಾಯ ಸ್ವಾಮಿಯವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಪ್ರಸ್ತಾವನೆಯನ್ನ ಓದ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಭಾರತ ಸಂವಿಧಾನದ ಅಂಗವಾಗಿ ಏನು ನಾವು ಸಂವಿಧಾನವನ್ನ ಅಂಗೀಕಾರವನ್ನ ಮಾಡ್ಕೊಂಡಿದ್ದೀವಿ, ಅದರ ಪ್ರಸ್ತಾವನೆಯನ್ನು ನಾನು ಹೇಳ್ತೇನೆ. ದಯವಿಟ್ಟು ಎಲ್ಲರೂ ಕೂಡ ಅದೇ ರೀತಿ ಉಚ್ಚರಿಸಬೇಕು, ಪುನರುಚ್ಚರಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ, ಸಮಭಾವದ, ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯಲ್ಲಿ ಭಾರತ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕವಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ 26 ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಮಾನವ ಸರಪಳಿ ಅಂತ ಹೇಳ್ಬೋದು, ದೇಶದ ಅತಿ ಉದ್ದವಾದ ಮಾನವ ಸರಪಳಿಯನ್ನ ನಿರ್ಮಿಸಿದ ಕೀರ್ತಿ ಕರ್ನಾಟಕದ ಮುಡಿಗೆ ಸಲ್ಲುತ್ತದೆ ಅಂತ ಹೇಳ್ತಾ ಈ ಒಂದು ಮಾನವ ಸರಪಳಿ ವಿಶ್ವ ದಾಖಲೆ ಮಾತಾಡ್ಕೋಬೇಕು.